ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ಇವತ್ತೊಂದು ಒಳ್ಳೆ ಹೆಲ್ದಿ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಪಾಲಕ್ ಸೊಪ್ಪು ನೋಡ್ತಾ ಇದ್ದೀರಾ, ಅದು ಎಷ್ಟು ನಮ್ಮ ಹೆಲ್ತಿಗೆ ಒಳ್ಳೇದಂತ ನಿಮಗೂ ತುಂಬ ಚೆನ್ನಾಗಿ ಗೊತ್ತಿದೆ. ಅದನ್ನು ನಾವು ಸ್ಪಿನಾಚ್ ಅಂತ ಕೂಡ ಹೇಳ್ತೀವಿ. ಇದರಲ್ಲಿ ಜಾಸ್ತಿ ವಿಟಮಿನ್ಸ್ ಇದೆ ಅಂತಲೂ ನಮಗೆ ಗೊತ್ತಿದೆ. ಮತ್ತು ನಮ್ಮ ಸ್ಕಿನ್ ತುಂಬ ಫೇರಾಗಿ ಬರಬೇಕು ಅಂದರೆ ಚೆನ್ನಾಗಿ ಜಾಸ್ತಿ ತಿನ್ನಬೇಕು. ಮತ್ತು ನಮಗೇನಾದರೂ ಐಸ್ ಪ್ರಾಬ್ಲಮ್, ಸೈಟ್ ಪ್ರಾಬ್ಲಮ್ ಇದೆ ಅಂತಂದರೂ ಕೂಡ ನಾವು ಪಾಲಕ್ ಸೊಪ್ಪನ್ನ ಒಂದು ಲಿಮಿಟೆಡಾಗಿ ತಿಂತಾ ಹೋಗಬೇಕು. ಅಟ್ಲೀಸ್ಟ್ ಕಡಿಮೆ ಅಂದರೂ ವೀಕ್ಲಿ 2 ಟೈಮ್ಸ್ ಆದರೂ ತಿನ್ನಬೇಕಾಗತ್ತೆ. ಮತ್ತು ನಾ ಬಿ ಪಿ ಇರೋರ್ಗಂತೂ ಇದು ರಾಮಬಾಣ ಅಂತ ಹೇಳ್ತೀವಲ್ಲ, ಆ ಥರ ಪಾಲಕ್ ಸೊಪ್ಪು ಎಲ್ಲರಿಗೂ, ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಎಲ್ರಿಗೂ ಕೂಡ ಹೆಲ್ತಿಗಂತೂ ತುಂಬಾ ಒಳ್ಳೆಯದು. ಇದನ್ನು ನೀಟಾಗಿ ಸೋಸಿ ತೊಳೆದು ಈಗ ಬಿಸಿ ನೀರಲ್ಲಿ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಇದು ಏನಕ್ಕೆ ಹಾಕ್ತಾ ಇದ್ದೀನಿ ಅಂದರೆ, ಇವತ್ತು ಮಾಡ್ತಾ ಇರೋ ರೆಸಿಪಿ ಪಾಲಕ್ ಚಪಾತಿ. ನೋಡಿ, ಈ ಥರ ಒಂದು ಕುದಿ ಬಂದ ತಕ್ಷಣ ನಾವೇನು ಮಾಡಬೇಕು, ಆಫ್ ಮಾಡಬೇಕು. ಆಫ್ ಮಾಡಿಬಿಟ್ಟು ಇದನ್ನು ಸಪ್ರೇಟಾಗಿ ತಕ್ಕೊಂಡು ನೀರು ಹಾಕಬೇಕು. ಇದಕ್ಕೆ ಇಮಿಡಿಯೇಟಾಗಿ ತಣ್ಣೀರು ಹಾಕಬೇಕು. ಅದನ್ನು ಜಾಸ್ತಿ ಹೊತ್ತು ಬೇಯಿಸೋದೇನು ಬೇಡ. ಒಂದು ಕುದಿ ಬಂದ ತಕ್ಷಣ ಸ್ಟವ್ ಆಫ್ ಮಾಡಿಬಿಟ್ಟು ಸೊಪ್ಪನ್ನ ಬಿಸಿನೀರಿಂದ ಬೇರೆ ಮಾಡಿಬಿಟ್ಟು ತಣ್ಣೀರಲ್ಲಿ ಹಾಕ್ಬಿಡ್ಬೇಕು ಇಮಿಡಿಯೇಟಾಗಿ. ಯಾಕೆ ಈ ಥರ ಮಾಡಬೇಕು ಅಂದರೆ, ನಮಗೆ ಇದೇ ಕಲರ್, ಈ ಏನು ಗ್ರೀನ್ ಕಲರ್ ಇದೆ ಇದೇ ಕಲರ್ ಉಳ್ಕೊಳ್ಳುತ್ತೆ ಸ್ನೇಹಿತರೆ. ನಮಗೆ ಒಂದು ಸ್ವಲ್ಪ ಕೂಡ ಏನೂ ಆಗಲ್ಲ. ಹಾಗಂತ ಇದನ್ನು ಲಿಡ್ ಕ್ಲೋಸ್ ಮಾಡಿ ಬೇಯಿಸಬಾರ್ದು, ಆಯಿತಾ? ಇದು ಫುಲ್ ಆರಿ ತಣ್ಣಗಾದ ಮೇಲೆ ಇದನ್ನು ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಬರೋಣ. ತರಿ ತರಿ ಇದ್ದರೂ ಏನೂ ಪ್ರಾಬ್ಲಮ್ ಇಲ್ಲ, ಇನ್ನೂ ಚೆನ್ನಾಗಿರತ್ತೆ. ಫೈನ್ ಪೇಸ್ಟ್ ಅಂತ ಏನು ಬೇಡ. ನೋಡಿ ಎಷ್ಟು ಕಲರ್ ಇದೆ ಇಲ್ಲಿ. ಸುಮಾರು ಈ ಬೌಲ್ನಲ್ಲಿನೇ 3 ಬೌಲ್ ಅಷ್ಟು ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. 1 ಬೌಲ್ ಅಷ್ಟು ಪಾಲಕ್ ಸೊಪ್ಪಿಂದ ಅದು ಏನು ಬಂದಿದೆ ಪೇಸ್ಟು ಅದು ತೊಗೊಂಡಿದ್ದೀನಿ. ನೀವು 3 ಬೌಲ್ಗೆ 3 ಬೌಲ್ ಬೇಕಾದರೂ ಕೂಡ ಹಾಕ್ಕೊಬೋದು, 2 ಬೌಲ್ ಹಾಕ್ಬೋದು. ನನ್ನ ಹತ್ರ ಸೊಪ್ಪು ಅವೈಲೇಬಲ್ ಇದ್ದಿದ್ದು ಇಷ್ಟೇ, ಅದಕ್ಕೋಸ್ಕರ ಅಷ್ಟು ಹಾಕಿದ್ದೀನಿ. ಸುಮಾರು ಒಂದು 1/2 ಟೀಸ್ಪೂನ್ ಅಷ್ಟು ಅಜ್ವಾನ ಅಂತ ಹೇಳ್ತೀವಲ್ಲ, ಇದನ್ನು ಯಾಕೆ ಹಾಕ್ತೀವಿ ಅಂದರೆ ಡೈಜೆಷನ್ ಚೆನ್ನಾಗಾಗತ್ತೆ ಅಂತ. ಸುಮಾರು ಜನಕ್ಕೆ ಚಪಾತಿ ತಿಂದರೆ ನಮಗೆ ಡೈಜೆಸ್ಟ್ ಆಗಲ್ಲ ಅಂತ ಅನ್ನೋರು ಇರ್ತಾರೆ, ಮತ್ತು ಮಕ್ಕಳಿಗೆ ಡೈಜೆಸ್ಟ್ ಆಗಲ್ಲ ಅಂಥವರಿಗೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಸುಮಾರು ಇಲ್ಲಿ 1/4 ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೀನಿ. ಫಸ್ಟು ಪೇಸ್ಟಲ್ಲಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ, ಯಾಕೆಂದರೆ ನೀರು ಫಸ್ಟೇ ಹಾಕ್ಕೊಳ್ಳೋದು ಬೇಡ. ನೋಡಿ, ಎಲ್ಲದಕ್ಕೂ ನೀಟಾಗಿ ಹಿಟ್ಟಿಗೆಲ್ಲ ಸ್ಪ್ರೆಡ್ ಆಗ. ಇವಾಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿ ಇಟ್ಕೊಳ್ಳೋಣ. ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಸುಮಾರು 1/2 ಗಂಟೆ ಬಿಟ್ಟರೂ ಚೆನ್ನಾಗಿರುತ್ತೆ ಸ್ನೇಹಿತರೆ. ಅದು ನೀಟಾಗಿ ಸೆಟ್ಟಾಗಿರುತ್ತೆ ಚಪಾತಿ ಹಿಟ್ಟು. 1/2 ಅವರ್ ಆಗಿದೆ, ಇವಾಗ ನೋಡ್ತಾ ಇರ್ಬೋದು. ಇದನ್ನು ಸ್ವಲ್ಪ ಮಿದ್ಕೊಳ್ಳೋಣ, ನಾದೋದು ಅಂತ ಹೇಳ್ತೀವಲ್ಲ ಆ ಥರ ಮಾಡ್ಕೊಳ್ಳೋಣ. ಮಾಡಿಬಿಟ್ಟು ಅದಾದಮೇಲೆ ನಾವು ಉಂಡೆ ಕಟ್ಟೋಣ. ನಮ್ಮ ಮನೇಲಿ ಯಾವ ಸೈಜ್ ನಾವು ಮಾಡ್ತೀವಿ, ಕೆಲವೊಬ್ರು ಮನೇಲಿ ಪೂರಿ ಸೈಜಲ್ಲಿ ಮಾಡ್ತಾರೆ, ಕೆಲವೊಬ್ರು ಮನೇಲಿ ರೊಟ್ಟಿ ಸೈಜ್ ಅಂತೀವಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡದು ಆ ಥರ ಮಾಡ್ತಾರೆ. ನಾವು ನಮ್ಮ ಮನೆಯಲ್ಲಿ ರೆಗ್ಯುಲರಾಗಿ ಯಾವ ರೀತಿ ಮಾಡ್ತೀವಿ ಆ ರೀತಿ ಚಪಾತಿ ಉಂಡೆ ಮಾಡಿಕೊಂಡು ಇದನ್ನು ಫೋಲ್ಡಿಂಗ್ ಮಾಡ್ಕೊಳ್ಳೋಣ. ಫೋಲ್ಡಿಂಗ್ ಚಪಾತಿ ಅಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅದು ಪದರ ಥರ ಬರ್ತಾ ಇರುತ್ತೆ. ಸೊ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸಿಗಂತೂ ತುಂಬ ಚೆನ್ನಾಗಿರುತ್ತೆ ಆ ಥರ ಫೋಲ್ಡಿಂಗ್ ಚಪಾತಿ. ಈಗ ಇದಕ್ಕೆ 1 ರೌಂಡ್ ಎಣ್ಣೆನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡೋಣ. ನೋಡಿ, ಸ್ಪ್ರೆಡ್ ಮಾಡಿದ್ಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಈ ಥರ ಹಿಂಗೆ ಸ್ಪ್ರಿಂಕಲ್ ಮಾಡೋಣ. ಸ್ಪ್ರಿಂಕಲ್ ಮಾಡಿ ಹಿಂಗೆ ಫೋಲ್ಡ್ ಮಾಡೋಣ. ಟ್ರಯಾಂಗಲ್ ಶೇಪಲ್ಲಿ ಬರುತ್ತಲ್ಲ, ಸೇಮ್ ಅದೇ ಫೋಲ್ಡಿಂಗಲ್ಲಿ ಈಗ ನಾನು ಮಾಡಿರೋದು. ಇನ್ನೊಂದು ಲೇಯರ್ ಎಣ್ಣೆ ಹಚ್ಚಿಬಿಟ್ಟು ಅದಕ್ಕೆ ಸ್ವಲ್ಪ ಹಿಟ್ಟನ್ನೆಲ್ಲ ಸ್ಪ್ರೆಡ್ ಮಾಡಿ ಫೋಲ್ಡ್ ಮಾಡಿ ಇವಾಗ ಇದನ್ನು ಲಟ್ಟಿಸ್ಕೊಳ್ಳೋಣ. ನೀವು ಟ್ರಯಾಂಗಲ್ ಶೇಪಲ್ಲಿ ಬೇಕಾದ್ರೂ ಲಟ್ಟಿಸ್ಬೋದು, ಇಲ್ಲ ಇದು ರೌಂಡ್ ಶೇಪಿಗೆ ಕೂಡ ಬರುತ್ತೆ ಸ್ನೇಹಿತರೆ. ನೋಡಿ, ಇವಾಗ ಮಾಡ್ತಾ ಇದ್ದೀನಲ್ವಾ, ಇದು ರೌಂಡ್ ಶೇಪಿಗೆ ಬರುತ್ತೆ. ನೋಡಿ, ಆಲ್ಮೋಸ್ಟ್ ಆಗಿದೆ. ಈ ಥರ ನೀವು ಎಷ್ಟು ತೆಳ್ಳಗೆ ಬೇಕಾ ಅಥವಾ ಏನು ಹೇಳ್ತಾರೆ ಸ್ವಲ್ಪ ದಪ್ಪ ಬೇಕಾ ಮಂದ ಬೇಕಾ ನೋಡ್ಬೋದು. ಈಗ ಇಲ್ಲಿ ತವಾ ಬಿಸಿಯಾಗಿದೆ, ಹಾಕ್ಬಿಟ್ಟು ನಾನಿಲ್ಲಿ ತುಪ್ಪ ಹಾಕಿದ್ದೀನಿ ಬೇಯಿಸೋದಕ್ಕೆ. ಎಣ್ಣೆಲ್ಲೂ ಬೇಯಿಸ್ಕೊಳ್ಬೋದು, ಬಟ್ ನಾನು ನಮ್ಮ ಮನೇಲಿ ಆಲ್ಮೋಸ್ಟು ತುಪ್ಪನೇ ಜಾಸ್ತಿ ಯೂಸ್ ಮಾಡೋದ್ರಿಂದ ತುಪ್ಪ ಹಾಕಿ ಬೇಯಿಸಿದ್ದೀನಿ. ಎರಡೂ ಕಡೆ ಹಾಕಿ ಬೇಯಿಸೋಣ, ನೋಡ್ಬೋದು ಅಲ್ಲೆಲ್ಲ ಬಬ್ಬಸ್ ಬರ್ತೈತೆ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ, ಇದು ಟೇಸ್ಟಾಗೂ ಕೂಡ ಇರುತ್ತೆ, ಮಕ್ಕಳಿಗಂತೂ ತುಂಬ ಫೇವ್ರೇಟ್ ಆಗುತ್ತೆ. ಯಾಕೇಳಿ, ತುಂಬ ಕಲರ್ಫುಲ್ ಇರುತ್ತೆ ಅಂತ, ಮತ್ತು ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಈಗ ನಾವು ಪಾಲಕ್ ಸೊಪ್ಪು ಪಲ್ಯ ಅಥವಾ ಗ್ರೇವಿ ಏನಾದರೂ ಮಾಡಿಕೊಟ್ರೆ ತಿನ್ನಿ ಅಂದರೆ ಇಲ್ಲಪ್ಪ ಬೇಡ ಅನ್ನೋರೇ ಜಾಸ್ತಿ ಮಕ್ಕಳುಗಳು ಅಲ್ವಾ. ಸೊ ಈ ಥರ ಮಾಡಿಕೊಟ್ರೆ ಅವ್ರಿಗೂ ಒಂದು ಖುಷಿ ಇರುತ್ತೆ. ಸೇಮ್ ಇದರಲ್ಲೇ ಚಪಾತಿ ರೋಲ್ ಥರ ಕೂಡ ಮಾಡ್ಬೋದು. ನೋಡಿ ಎಷ್ಟು ಸಾಫ್ಟಾಗಿ ಆರಿದ್ರೂ ಕೂಡ ಸಾಫ್ಟಾಗಿಯೇ ಇರುತ್ತೆ.
ನೋಡ್ಬೋದು ಇಲ್ಲಿ ಹೇಗೆ ಲೇಯರ್ ಬಂದಿದೆ ಅಂತ ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗಿ ಲೇಯರ್ ಬರುತ್ತೆ, ಸಾಫ್ಟಾಗಿರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ, ಹೆಲ್ದಿಯಾಗಿ ಕೂಡ ಇರುತ್ತೆ. ನೀವು ಮನೆಯಲ್ಲಿ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂದು ಸಲ ಮಾಡಿ ನನಗೆ ಕಮೆಂಟ್ ಮಾಡಿ ಆಯಿತಾ, ಅಥವಾ ನಿಮಗೆ ಯಾವ ಥರ ಡಿಶಸ್ ಇಷ್ಟ ಅದನ್ನು ಕೂಡ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ನಿಮ್ಮ ಕಮೆಂಟ್ಗಳಿಗೆಲ್ಲ ನಾನು ರೆಸ್ಪಾಂಡ್ ಮಾಡ್ತೀನಿ. ನೋಡ್ತಾ ಇದ್ದು ದಯವಿಟ್ಟು ನನ್ನ ಚಾನಲನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮೈ ಚಾನಲ್, ಶೇರ್ ಮಾಡಿ, ಕಮೆಂಟ್ ಮಾಡಿ ಆಯಿತಾ. ನಿಮಗೋಸ್ಕರ ಇರೋವಂಥ ಚಾನಲ್ ಇದು, ನಮ್ಮ ಮನೆಯವರಿಗೂ ಕೂಡ ಕೊಟ್ಟಿದ್ವಿ ಹೇಗಿದೆ ಅಂತ, ತುಂಬ ಚೆನ್ನಾಗಿದೆ ಅಂದರು. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು ವೆರಿ ಮಚ್.